ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಭವಾನಿ ರೇವಣ್ಣ ಅವರ ಕಾರು ಚಾಲಕನಿಗೆ ಎಸ್ಐಟಿ ಇದೀಗ ಸಮನ್ಸ್ ಜಾರಿ ಮಾಡಿರೋದು ಗೊತ್ತಾಗಿದೆ. ಭವಾನಿ ರೇವಣ್ಣ ಅವರ ಕಾರು ಚಾಲಕ ಅಜಿತ್, ಆತನಿಗೆ ಎಸ್ಐಟಿಯಿಂದ ಸಮನ್ಸ್ ಜಾರಿಯಾಗಿರೋದು. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದ ಸಂಬಂಧ ಈಗಾಗಲೇ ಎರಡು ಬಾರಿ ಸಮನ್ಸ್ ಅನ್ನು ಕೊಡಲಾಗಿದೆ. ಭವಾನಿ ರೇವಣ್ಣ ಅವರ ಕಾರು ಚಾಲಕ ಅಜಿತ್ ಈಗಾಗಲೇ ಎರಡು ಬಾರಿ ಸಮನ್ಸ್ ಕೊಟ್ಟಿರುವುದು, ಅವರ ನಿವಾಸಕ್ಕೆ ಹೋಗಿ ಸಮನ್ಸ್ ಕೊಟ್ಟಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿರುವಂತಹ ಅಜಿತ್ ನಿವಾಸದಲ್ಲಿ ಸಮನ್ಸ್ ಅನ್ನು ಅಂಟಿಸಿ ಬಂದಿದ್ದಾರೆ. ಪ್ರಕರಣ ದಾಖಲಾದ ಬಳಿಕ ಅಜಿತ್ ಎಲ್ಲೋ ಹೋದ ಅನ್ನೋದು ಗೊತ್ತಾಗಿಲ್ಲ, ತಲೆಮರೆಸಿಕೊಂಡಿದ್ದಾನೆ. ಸಂತ್ರಸ್ತಿಗನ್ನ ಕಾರ್ನಲ್ಲಿ ಅಜಿತ್ ಕರೆದೊಯ್ದಿರೋ ಆರೋಪ ಹೊತ್ತಿದ್ದಾನೆ. ಹೀಗಾಗಿ ಅವನ ಹುಡುಕಾಟದಲ್ಲಿದೆ. ಹೀಗಾಗಿ ವಿಚಾರಣೆ ಮಾಡಬೇಕು, ಬನ್ನಿ ಅಂತೇಳಿ ಈಗಾಗಲೇ ಎರಡು ಸಮನ್ಸ್ ಅನ್ನ ಕೊಟ್ಟಿದ್ದಾರೆ, ಆದರೂ ಕೂಡ ಆತ ಪತ್ತೆ ಇಲ್ಲ. ಹೀಗಾಗಿ ಹಾಸನದ ಹೊಳೆ ನರಸೀಪುರದಲ್ಲಿರುವ ಅಜಿತ್ ನಿವಾಸಕ್ಕೆ ತೆರಳಿ ಸಮನ್ಸ್ ಅನ್ನ ಕೊಡಲಾಗಿದೆ ಚಾಲಕ ಅಜಿತ್ ಮನೆಗೆ. ಈ ಕಿಡ್ನಾಪ್ ಪ್ರಕರಣ ಇದೆಯಲ್ಲ ಬೇಲ್, ಅದೇ ಪ್ರಕರಣದಲ್ಲೇ ಅಂದ್ರೆ ಓವರ್ಆಲ್ ಒಂದು ಕಿಡ್ನಾಪ್ ಪ್ರಕರಣ ಮತ್ತೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಎರಡರಲ್ಲೂ ಕೂಡ ಬೇಲ್ ತಗೊಂಡು ಆಚೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಟೀಮ್ ಈಗಾಗಲೇ ಎರಡು ಮೂರು ಬಾರಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ದಾರೆ. ಅವ್ರು ಸ್ವಲ್ಪ ಕಾಲಾವಕಾಶ ಬೇಕು ಅಂತೇಳಿ ಇನ್ನೂ ಹಾಜರಾಗಿಲ್ಲ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಅವರ ಕಾರು ಚಾಲಕ ಅಜಿತ್ಗೂ ಕೂಡ ಎರಡು ಬಾರಿ ಸಮನ್ಸ್ ಜಾರಿ ಮಾಡಿದ್ರು, ಆತ ಪತ್ತೆ ಆಗಿಲ್ಲ. ಹೀಗಾಗಿ ವಿಚಾರಣೆ ಮಾಡಬೇಕು, ಬನ್ನಿ ಅಂತೇಳಿ ಈಗಾಗಲೇ ಎರಡು ಸಮನ್ಸ್ ಅನ್ನ ಕೊಟ್ಟಿದ್ದಾರೆ, ಆದರೂ ಕೂಡ ಆತ ಪತ್ತೆ ಇಲ್ಲ. ಹೀಗಾಗಿ ಹಾಸನದ ಹೊಳೆ ನರಸೀಪುರದಲ್ಲಿರುವ ಅಜಿತ್ ನಿವಾಸಕ್ಕೆ ತೆರಳಿ ಸಮನ್ಸ್ ಅನ್ನ ಕೊಡಲಾಗಿದೆ ಚಾಲಕ ಅಜಿತ್ ಮನೆಗೆ. ಈ ಕಿಡ್ನಾಪ್ ಪ್ರಕರಣ ಇದೆಯಲ್ಲ ಬೇಲ್, ಅದೇ ಪ್ರಕರಣದಲ್ಲೇ ಅಂದ್ರೆ ಓವರ್ಆಲ್ ಒಂದು ಕಿಡ್ನಾಪ್ ಪ್ರಕರಣ ಮತ್ತೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಎರಡರಲ್ಲೂ ಕೂಡ ಬೇಲ್ ತಗೊಂಡು ಆಚೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಟೀಮ್ ಈಗಾಗಲೇ ಎರಡು ಮೂರು ಬಾರಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ದಾರೆ. ಅವ್ರು ಸ್ವಲ್ಪ ಕಾಲಾವಕಾಶ ಬೇಕು ಅಂತೇಳಿ ಇನ್ನೂ ಹಾಜರಾಗಿಲ್ಲ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಅವರ ಕಾರು ಚಾಲಕ ಅಜಿತ್ಗೂ ಕೂಡ ಎರಡು ಬಾರಿ ಸಮನ್ಸ್ ಜಾರಿ ಮಾಡಿದ್ರು, ಆತ ಪತ್ತೆ ಆಗಿಲ್ಲ. ಹೀಗಾಗಿ ವಿಚಾರಣೆ ಮಾಡಬೇಕು, ಬನ್ನಿ ಅಂತೇಳಿ ಈಗಾಗಲೇ ಎರಡು ಸಮನ್ಸ್ ಅನ್ನ ಕೊಟ್ಟಿದ್ದಾರೆ, ಆದರೂ ಕೂಡ ಆತ ಪತ್ತೆ ಇಲ್ಲ. ಹೀಗಾಗಿ ಹಾಸನದ ಹೊಳೆ ನರಸೀಪುರದಲ್ಲಿರುವ ಅಜಿತ್ ನಿವಾಸಕ್ಕೆ ತೆರಳಿ ಸಮನ್ಸ್ ಅನ್ನ ಕೊಡಲಾಗಿದೆ ಚಾಲಕ ಅಜಿತ್ ಮನೆಗೆ. ಈ ಕಿಡ್ನಾಪ್ ಪ್ರಕರಣ ಇದೆಯಲ್ಲ ಬೇಲ್, ಅದೇ ಪ್ರಕರಣದಲ್ಲೇ ಅಂದ್ರೆ ಓವರ್ಆಲ್ ಒಂದು ಕಿಡ್ನಾಪ್ ಪ್ರಕರಣ ಮತ್ತೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಎರಡರಲ್ಲೂ ಕೂಡ ಬೇಲ್ ತಗೊಂಡು ಆಚೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಟೀಮ್ ಈಗಾಗಲೇ ಎರಡು ಮೂರು ಬಾರಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ದಾರೆ. ಅವ್ರು ಸ್ವಲ್ಪ ಕಾಲಾವಕಾಶ ಬೇಕು ಅಂತೇಳಿ ಇನ್ನೂ ಹಾಜರಾಗಿಲ್ಲ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಅವರ ಕಾರು ಚಾಲಕ ಅಜಿತ್ಗೂ ಕೂಡ ಎರಡು ಬಾರಿ ಸಮನ್ಸ್ ಜಾರಿ ಮಾಡಿದ್ರು, ಆತ ಪತ್ತೆ ಆಗಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.